ನಿಜಕ್ಕೂ ಈ ರೀತಿಯ ಒಂದು ಟ್ವಿಸ್ಟನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅಸಲಿಗೆ ನೀವೆಲ್ಲರೂ ಕೂಡ ಸಂಚಿಕೆನ ನೋಡಿದ್ರೆ ಗೊತ್ತೇ ಇರುತ್ತೆ, ಆರ್ಯವರ್ಧನ್ಗೆ ಕಾರ್ ಅಪಘಾತವಾಗಿದೆ. ಇತ್ತ ವಿಶ್ವ ತೀರಿಕೊಂಡಿದ್ದಾನೆ. ಡಾಕ್ಟರ್ ಒಂದು ಸಲಹೆಯನ್ನು ನೀಡ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಈ ಮೂಲಕ ನಿಮ್ಮ ತೀರಿಕೊಂಡಂಥ ಮಗನನ್ನು ಇನ್ನೊಬ್ಬ ಮಗನಲ್ಲಿ ನೋಡ್ಬೋದು, ನೀವು ಅದಕ್ಕೆ ಓಕೆ ಅಂದರೆ ಸೈನ್ ಮಾಡಿದ್ರೆ ನಾವು ಟ್ರೀಟ್ಮೆಂಟನ್ನು ಮುಂದುವರಿಸುತ್ತೇವೆ, ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ, ಹೀಗೆಂದು ಡಾಕ್ಟರ್ ಹೇಳ್ತಾರೆ. ನಂತರ ತಾಯಿ ಕೂಡ ಒಪ್ಕೊಳ್ತಾರೆ. ಅದ್ಭುತವಾದಂಥ ಟ್ವಿಸ್ಟ್, ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಡಾಕ್ಟರ್ ಮುಂದಾಗಿದ್ದಾರೆ. ತೀರಿಕೊಂಡಿರುವಂಥ ವಿಶ್ವ ಮುಖವನ್ನು ಆರ್ಯವರ್ಧನ್ಗೆ ಹಾಕುತ್ತಿದ್ದಾರೆ, ಯಾಕೆಂದರೆ ಆರ್ಯವರ್ಧನ್ಗೆ ಅಪಘಾತವಾದ ಮೇಲೆ ಆತನ ಮುಖ ಹಾಳಾಗೋಗಿರುತ್ತೆ. ಸೊ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡುವ ಮೂಲಕ ಮುಖವನ್ನು ಚೇಂಜ್ ಮಾಡ್ತಿದ್ದಾರೆ. ಈ ರೀತಿಯ ಟ್ವಿಸ್ಟ್ ಈಗ ಎದುರಾಗಿದೆ, ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಎದುರಾಗುತ್ತೆ ಅಂತ. ಒಟ್ಟಿನಲ್ಲಿ ಅನಿರುದ್ಧ್ ಅವ್ರನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇನ್ಮೇಲೆ ಅನಿರುದ್ಧ್ ಅವರು ಕಾಣಿಸ್ಕೊಳ್ಳೋದಿಲ್ಲ, ಇದೇ ಕೊನೆ. ಧಾರಾವಾಹಿಯಲ್ಲಿ ನೀವು ಅನಿರುದ್ಧ್ ಅವ್ರನ್ನ ನೋಡೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.